ಕರ್ನಾಟಕ ಕನ್ನಡ ಚೇಂಬರ್ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕ ಚೇಂಬರ್ ಕಾಮರ್ಸ್ ಇಂಡಸ್ಟ್ರಿಯಿಂದ ಬಜೆಟ್ ಅನ್ನು ನಾವು ಸ್ವಾಗತ ಮಾಡ್ತೀವಿ. ಅವರು ಈಗ ಯಾವ ಒಂದು ವಿಚಾರ ಇಟ್ಕೊಂಡು ಮಾಡಿದ್ರೆ ಅಂದ್ರೆ ಹಳ್ಳದ ಏನು ಇಟ್ಕೊಂಡಿದ್ರೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಗ್ರೋತ್ ಓರಿಯಂಟೆಡ್ ಸೊ ಎಲ್ಲಾ ಕ್ಷೇತ್ರದಲ್ಲಿ ಅವರು ಅಮೌಂಟ್ಸ್ ಬಹಳ ಸ್ಪೆಂಡಿಂಗ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದೇ ತರ ರೆವಿನ್ಯೂ ಕಲೆಕ್ಷನ್ಸ್ ಇದೆ, ಅದೇ ತರ ಸ್ಪೆಂಡಿಂಗ್ ಮಾಡ್ತಾರೆ. ಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಳ್ಳೆ ಅಮೌಂಟ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಫಾರ್ಮರ್ ಸೆಗ್ಮೆಂಟ್ ಅವರಿಗೆ, ರೈತರಿಗೆ ಬಗ್ಗೆ ಬಹಳ ಕಾಳಜಿ ಮಾಡ್ತಾ ಇದ್ದಾರೆ. MSP ಪ್ರೈಸ್ ಒಳ್ಳೆ ಕೊಡ್ತಾ ಇದ್ದಾರೆ ಅವ್ರು. ಈ ಪ್ರೊಡಕ್ಷನ್ ನಾನು ಅಗ್ರಿಕಲ್ಚರ್ ಗ್ರಾಜುಯೇಟ್, ಅದ್ರ ಹೊರತಾಗಿ ಹೇಳ್ತೇನೆ ಅಂದ್ರೆ ಪ್ರೊಡಕ್ಷನ್ ಇವಾಗ ಅವ್ರಿಗೆ ಇನ್ಪುಟ್ ಕಾಸ್ಟ್ 1 ರೂಪಾಯಿ ಬಂದ್ರೆ ಅವ್ರಿಗೆ ಡೆಲಿವರಿ ಕಾಸ್ಟ್ 1 ರೂಪಾಯಿ ಕೊಡ್ಬೋದು. ಸಪೋಸ್ 100 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರಿಗೆ 250 ರೂಪಾಯಿ ಸಿಗುತ್ತೆ. ಆ ತರ ಒಂದು ಆ ಆಂಗಲ್ ಇಟ್ಕೊಂಡು ಒಳ್ಳೆ ಒಂದು ಬಜೆಟ್ ಮಾಡಿದ್ದಾರೆ ರೈತಕ್ಕೋಸ್ಕರ ಇದೊಂದು. ಆಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಕೆಲಸ ಮಾಡೋದಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ, ಎನ್ಜಿಒರಿಗೆ ಕರೀತಾ ಇದ್ದಾರೆ. ಎನ್ಜಿಒ ಜೊತೆಯಲ್ಲಿ ಒಂದು ಸುಮಾರು 15,000 ಸ್ಕೂಲ್ಸ್ ಮಾಡುವಂತ ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲರಿಗೆ ಒಂದು ಶಿಕ್ಷಣ ಸಿಗಬೇಕು ಅಂತ ನಾವು ಉದ್ದೇಶ. ಶಿಕ್ಷಣ ಕ್ಷೇತ್ರ ಆಯ್ತು. ಆಮೇಲೆ ಕಾಮನ್ ಪರ್ಸನ್ ಬೇಕಾಗಿರೋದು ನೀವು ಹೇಳಿದಾಗ ವಸತಿ ಬೇಕು, ವಸತಿ ಬೇಕು. ಅಫೋರ್ಡಬಲ್ ವಸತಿ ಸ್ಕೀಮ್ ಏನು ಲಾಸ್ಟ್ ಇಯರ್ ಕೊಟ್ಟಿದ್ರೆ ಅದೇ ಕಂಟಿನ್ಯೂ ಮಾಡಿದ್ರೆ, ಏನು ಬೆನಿಫಿಟ್ಸ್ ಅದು ಅದನ್ನು ಕಂಟಿನ್ಯೂ ಮಾಡಿದ್ರೆ ಅದೊಂದು ಒಳ್ಳೆ ರೀತಿಯಿಂದ ನಾವು ಸ್ವಾಗತ ಮಾಡ್ತೇವೆ. ನೆಕ್ಸ್ಟ್ ಈಗ ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಬರೋಣ. ಟ್ಯಾಕ್ಸಸ್ ಒಳ್ಳೆ ಕೆಲಸ ಮಾಡಿದ್ದಾರೆ. 75 ವರ್ಷ ಆದವರಿಗೆ ರಿಟರ್ನ್ ಫೈಲ್ ಮಾಡೋದು ಅವಶ್ಯನೇ ಇಲ್ಲ. ಟ್ಯಾಕ್ಸ್ ಕೊಡೋದನ್ನು ಬೇಡ, ರಿಲೀಫ್ ಕೊಟ್ಟಿದ್ದಾರೆ ಓನ್ಲಿ ಫಾರ್ ದ ಪೆನ್ಷನರ್ಸ್ಗೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಒಂದು ಒಳ್ಳೆ ಸರ್ಕಾರಕ್ಕೆ ಹಣ ಕ್ರೋಢೀಕರಣ ಮಾಡಲಿಕ್ಕೆ ಎಲ್ ಐ ಸಿ ಅವರು FD ತರ್ತಾ ಇದ್ದಾರೆ. ಮೊದಲು 49% ಇತ್ತು, 74% ಮಾಡಿದ್ದಾರೆ. ಅದು ಒಳ್ಳೆ ಒಂದು ವಿಚಾರ. ಮತ್ತು ಅವರು IPO ಮಾಡಲಿಕ್ಕೆ ಅಂದರೆ ಪ್ರೈಮರಿ ಮಾರ್ಕೆಟ್ ಹೋಗಿ ಹಣವನ್ನು ಕಲೆಕ್ಷನ್ ಮಾಡಲಿಕ್ಕೆ ಅದನ್ನು ಅನುವು ಮಾಡಿದ್ದಾರೆ. ಓವರಾಲ್ ಎಲ್ಲ ಸೆಗ್ಮೆಂಟ್ಗೆ ಅನುಕೂಲ ಮಾಡಿದ್ದಾರೆ. ಆಮೇಲೆ ಇನ್ನೂ ನಮಗೆ ಬ್ರೇಕಪ್ ಬಂದಿಲ್ಲ, ಟೋಟಲಿ ಅಮೌಂಟ್ ಕೊಟ್ಟಿದ್ದಾರೆ. ಯಾವ ಸೆಗ್ಮೆಂಟ್ಗೆ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಣ ನಾವು ಕೊಡಬೇಕು ಅನ್ನೋದನ್ನು ಆಮೇಲೆ ಅದು ಅನ್ಎಚ್ಎಸ್ಗೆ ಯಾವಾಗ ಬಂದರೆ ಬಂದ ಮೇಲೆ ತಗೋತೇವೆ.